ದೇವ್ರ ನಂಬಲ್ಲ ಪ್ರಶಾಂತ್ ನೀಲ್ ಅವರು. ನಮ್ ದಾಯಿದಾರಲ್ಲ ಸರ್, ದೇವ್ರ ನಂಬಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಏನೋ ಒಂದು ಪ್ರೀವಿಡಿಯೋ ನೋಡ್ಕೊಂಬಂದ್ರು ನೋಡಿ, ಆರತಿ ಬಂದು ಮದರ್ ಡೈಲಾಗ್ ವಾಟ್ಸಪ್ ಟ್ರೆಡಿಷನು ತುಂಬ ಸರಳವಾಗಿ ಅಲರ್ಟ್ ಮಿಷನ್ ಆ್ಯಪಲ್ಲಿ ಯಾವ ರೀತಿ ನೀವು ಕೂಡ ಎಡಿಟಿಂಗ್ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವೀಡಿಯೋವನ್ನು ಸ್ಕಿಪ್ ಮಾಡಿದೆ ಸ್ಟಾರ್ಟಿಂಗಿಂದ ಏನವರೆಗೂ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿ, ಯಾಕಂದರೆ ನಾವು ಯೂಸ್ ಮಾಡುವಂಥ ಪ್ರತಿಯೊಂದು ಮೆಟೀರಿಯಲ್ಸು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇದೆ. ಫ್ರೆಂಡ್ಸ್, ಅಲ್ಲಿ ನೋಡೋ ಮಾಡ್ಕೊಂಬಿಟ್ಟು ವೀಡಿಯೋವನ್ನು ಈಸಿಯಾಗಿ ನೀವು ಎಡಿಟಿಂಗ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್ ಫ್ರೆಂಡ್ಸ್ ವೀಡಿಯೋವನ್ನು ಸ್ಕಿಪ್ ಮಾಡಿದೆ ಎಂಡೋರಿಗೆ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಅಲರ್ಟ್ ಮಿಷನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಎಫೆಕ್ಟಿನ ಒಂದು ಪ್ರಾಜೆಕ್ಟು ಮತ್ತು ಸಾಂಗ್ ಬುಕ್ ಮಾರ್ಕು, ಈ ಎರಡು ಪ್ರಿಂಟ್ ಶಾಟ್ ನಾನು ಈ ಒಂದು ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಅಲ್ಲಿಂದ ನೀವು ಅಲರ್ಟ್ ಮಿಷನ್ಗೆ ಶೇವ್ ಮಾಡ್ಕೊಳ್ಬೇಕಾಗುತ್ತೆ. ಶೇವ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಬುಕ್ ಮಾರ್ಕ್ ಇರ್ತಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮುಂದ್ಗಡೆ ನಾನು ಯಾವ ಥರ ಬುಕ್ ಮಾರ್ಕ್ ಹಾಕ್ಕೊಟ್ಟಿದೆ ನೋಡಿ, ಅದೇ ರೀತಿ ಇಮೇಜನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಈ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನೀವು ಕನ್ನಡ ಪಾಠವನ್ನು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಫ್ರೆಂಡ್ಸ್, ಇಲ್ಲಿ ಓಕೆ ನಾನು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಓಕೆ. ನೆಕ್ಸ್ಟ್ ಇಲ್ಲಿ ಎಡಿಟ್ ಟೆಕ್ಸ್ಟ್ ಅಂತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೋಬೋಟ್ ಟ್ಯಾಗ್ಲರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕನ್ನಡ ಪಾಠ ಈ ರೀತಿ ಚೇಂಜ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಎಲ್ಲ ಒಂದು ಕನ್ನಡ ಡೈಲಾಗ್ ಟೆಕ್ಸ್ಟನ್ನು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಕನ್ನಡ ಪಾಂಟು ಚೇಂಜ್ ಮಾಡ್ಕೊಳ್ಳಿ ಇರ್ತಿ. ಓಕೆ, ಹಾಗೆ ನೆಕ್ಸ್ಟು ಇರುವ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಕನ್ನಡ ಪಾಂಟು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಅಲರ್ಟ್ ಮಿಷನ್ಗೆ ಕನ್ನಡ ಪಾಂಟ್ಸ್ ಯಾವ ರೀತಿ ಆ್ಯಡ್ ಮಾಡ್ಕೊಳ್ಳೋದು ಅಂತೇಳಿ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ಚಾನಲಲ್ಲಿ. ಇದೆ ಫ್ರೆಂಡ್ಸ್, ಅಲ್ಲಿ ನೀವು ನೋಡ್ಕೊಂಬಿಟ್ಟು ಆ ಪಾಠವನ್ನು ಕನ್ನಡ ಪಾಠವನ್ನು ಡೌನ್ಲೋಡ್ ಮಾಡಿಕೊಂಡು ಅಲರ್ಟ್ ಮಿಷನ್ಗೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಕನ್ನಡ ಪಾಠವನ್ನು ಚೇಂಜ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ರೀತಿ ನಿಮಗೆ ಬೇರೆ ಬೇರೆ ಕನ್ನಡ ಪಾಂಟ್ ಕೂಡ ನಿಮಗೆ ಯಾವ ಒಂದು ಪಾಂಟ್ ಬೇಕೋ ಆ ಪಾಂಟ್ ನೀವು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಚೇಂಜ್ ಮಾಡ್ಕೊಳ್ಬೋದು. ವ್ಯೂ ಆಲ್ ಪಾಂಟ್ ಅಂತ ಇದ್ರೆ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಲ್ಲ ಪಾಂಟ್ಸ್ ಬಂದಿರುತ್ತೆ. ನಿಮ್ಗೆ ಯಾವ ಪಾಂಟ್ ಬೇಕೋ ಆ ಪಾಂಟನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಚೇಂಜ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಓಕೆ, ಈ ರೀತಿ ನೀಟಾಗಿ ಸ್ಟಾರ್ಟಿಂಗಲ್ಲಿ ಕನ್ನಡ ಪಾಂಟು ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಹಾಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡಿಕೊಂಡು 6.06 ಮಿಲಿಮೀಟ್ರಿಗೆ ಸ್ಟಾಪ್ ಕೊಡಿ. ಓಕೆ, ಈ ರೀತಿ ಸ್ಟಾಪ್ ಕೊಟ್ಟಮೇಲೆ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾದಲ್ಲಿ ಹೋಗಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಈ ರೀತಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫುಲ್ ಸ್ಕ್ರೀನ್ ಅಂತ ಕೊಡಿ. ಇಮೇಜನ್ನು ಸ್ವಲ್ಪ ಮುಂದಕ್ಕೆ ಸರಿಸ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಮತ್ತು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾದಲ್ಲಿ ಹೋಗಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬೇರೆ ಬೇರೆ ಇಮೇಜನ್ನು ನೀವು ಹಾಕ್ಕೊಂಬಿಟ್ಟು ಎಡಿಟಿಂಗ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಓಕೆ, ನಿಮಗೆ ತೋರಿಸೋಕ್ಕೋಸ್ಕರ ಈ ಒಂದು ಇಮೇಜನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಒಂದು ಇಮೇಜ್ ಬೇಕೋ ಆ ಒಂದು ಇಮೇಜ್ ಹಾಕ್ಕೊಂಬಿಟ್ಟು ನೀವು ಎಡಿಟಿಂಗು ಮಾಡ್ಕೊಳ್ಬೋದು. ಓಕೆ, ನೀಟಾಗಿ ಈ ರೀತಿ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಮೇಜ್ ಈ ರೀತಿ ಫುಲ್ ಸ್ಕ್ರೀನ್ ಮಾಡಿಕೊಂಡು ಇಮೇಜನ್ನು ಸ್ವಲ್ಪ ಹೀಗೆ ಮುಂದಕ್ಕೆ ಸರ್ಚ್ಕೊಳ್ಳಿ. ನಿಮ್ಮ ಒಂದು ಬೆರಳಿಂದ ಸರ್ಚ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ನೀಟಾಗಿ ಇದೇ ರೀತಿ ನೀವು ಎಲ್ಲ ಇಮೇಜಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಫುಲ್ ಸ್ಕ್ರೀನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಮತ್ತು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಮೀಡಿಯಾದಲ್ಲಿ ಹೋಗಿ ಈ ರೀತಿ ಮತ್ತೊಂದು ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಫುಲ್ ಸ್ಕ್ರೀನ್ ಮಾಡಿಕೊಂಡು ಇಮೇಜನ್ನು ಸ್ವಲ್ಪ ಮುಂದಕ್ಕೆ ಈ ರೀತಿ ಸರಿಸ್ಕೊಂಡು ಕಟ್ ಮಾಡ್ಕೊಳ್ಳಿ. ಓಕೆ, ಈ ರೀತಿಯಾಗಿ ಎಲ್ಲ ಇಮೇಜನ್ನು ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೂವ್ ಆನ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಮೇಜನ್ನು ಈ ರೀತಿ ಸೆಂಟ್ರಲ್ಲಿ ನೀಟಾಗಿ ಕೂಡಿಸ್ಕೊಳ್ಳಿ. ಕೂಡಿಸ್ಕೊಂಡ್ಮೇಲೆ ನೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಬಂದು ಪ್ಲೇ ಮಾಡ್ಕೊಂಬಿಟ್ಟು ನೋಡ್ಕೊಳ್ಳಿ. ಫ್ರೆಂಡ್ಸ್, ಯಾವ ಥರ ಬರ್ತಾಯಿದೆ ಅಂತೇಳಿ. ನೆಕ್ಸ್ಟ್ ಆಗೇನು ಇಲ್ಲಿ 6.06 ಮಿಲಿಮೀಟ್ರಿಗೆ ಸ್ಟಾಪ್ ಕೊಡಿ. ರಿಟರ್ನ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಶೇಕ್ ಎಫೆಕ್ಟಿನ ಒಂದು ಪ್ರಾಜೆಕ್ಟು ಓಪನ್ ಮಾಡ್ಕೊಳ್ಳಿ. ಈ ಒಂದು ಶೇಕ್ ಎಫೆಕ್ಟಿನ ಒಂದು ಪ್ರಾಜೆಕ್ಟಿನ ಒಂದು ಪ್ರಿಂಟ್ ಶಾಟ್ ಲಿಂಕು ಈ ಒಂದು ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಫ್ರೆಂಡ್ಸ್, ಅಲ್ಲಿಂದ ನೀವು ಅಲರ್ಟ್ ಮಿಷನ್ಗೆ ಶೇವ್ ಮಾಡ್ಕೊಳ್ಬೇಕಾಗುತ್ತೆ. ಶೇವ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ 3 ಡಾಟ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಎಫೆಕ್ಟ್ ಅಂತಿದೆ. ಫ್ರೆಂಡ್ಸ್, ಕಾಪಿ ಎಫೆಕ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟು ಕಾಪಿ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಮಾಡ್ತಾ ಇರುವಂಥ ಪ್ರಾಜೆಕ್ಟು ಓಪನ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಹಾಗೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಬೇಕಾಗತ್ತೆ. ನೀವು
ಓಕೆ ಈ ರೀತಿ ಸ್ಕ್ರೋಲ್ ಡೌನ್ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ಇಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ತೋರ್ತಾ ಇದ್ದೀನಿ. ಈ ರೀತಿ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಲೆಫ್ಟ್ ಸೈಡಲ್ಲಿ 3 ಡಾಟ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಬಂದು ಇಮೇಜಸ್ಗೆ ಎಫೆಕ್ಟು ಪೇಸ್ಟ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಅಂತ ಕೊಡಿ. ಓಕೆ ಇದೇ ರೀತಿ ಎಲ್ಲ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟನ್ನು ನಾವು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಈ ರೀತಿ ಎಲ್ಲ ಇಮೇಜಸ್ಗೆ ಎಫೆಕ್ಟನ್ನು ಪೇಸ್ಟ್ ಮಾಡ್ಕೊಳ್ಳಿ. ಓಕೆ ಈ ರೀತಿಯಾಗಿ ಎಲ್ಲ ಇಮೇಜಸ್ಗೆ ಎಫೆಕ್ಟನ್ನು ಪೇಸ್ಟ್ ಮಾಡ್ಕೊಂಡ್ಮೇಲೆ ಒಂದ್ಸರಿ ಪ್ಲೇ ಮಾಡ್ಕೊಂಬಿಟ್ಟು ನೋಡ್ಕೊಳ್ಳಿ ಇಮೇಜಸ್ಗೆ ಎಫೆಕ್ಟು ಯಾಡ್ ಆಗಿದೆ ಅಂತೇಳಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಓಕೆ ಈ ರೀತಿ ಚೆಕ್ ಮಾಡ್ಕೊಂಡ್ಮೇಲೆ ಸ್ಟಾರ್ಟಿಂಗಲ್ಲಿ ಬಂದು ಪ್ಲೇ ಮಾಡ್ಕೊಂಬಿಟ್ಟು ನೋಡ್ಕೊಳ್ಳಿ, ಕನ್ನಡ ಪಾಯಿಂಟು ಚೇಂಜ್ ಆಗಿದೆ ಅಂತೇಳಿ ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ರೀತಿ ಒಂದು ಬ್ಯೂಟಿಫುಲ್ಲು ಮದರ್ ಡೈಲಾಗ್ ವಾಟ್ಸಪ್ ಟೆಡ್ಸನ್ನು ಈಜಾಗಿ ನಿಮ್ಮದು ಅಲೈಟ್ ಮಿಷನ್ ಆ್ಯಪಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತು ನೆಕ್ಸ್ಟ್ ವೀಡಿಯೋದಲ್ಲೇ ಸಿಗ್ತೀನಿ.